चित्र निर्मापक सौंदर्य जगदीश पुत्र स्नेहितवन बौंसस् विरुद्ध महालक्ष्मी लेवट पोलिस ठानी दूर दाखलू क्षुल्लक विचार के सौंदर्य जगदीश पुत्र स्नेहित मत्तवन सहचर पटालम एदुरुगडेय मनेगे महिले मेले हल्ले माडिदारे मनेयोळगे गुंपु कट्टिकोंडु बंदु मनसो इच्छे नम्म मेले हल्ले माडिदारेंदु मंजुळा पुरुषोत्तम मनेयल्लि वासविद्द अनुराध एंबुवरु दूरु नीडिदारे ಸದ್ಯ ದೂರು ದಾಖಲು ಮಾಡುತ್ತಿದ್ದಂತೆ ಸಿನಿಮಾಗಳಲ್ಲಿ ವಿಲನ್ಗಳಂತೆ ಹಾರಾಡಿ ಚೀರಾಡಿ ಹಲ್ಲೆ ಮಾಡಿದವರು ಇದೀಗ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗುತ್ತಿದೆ ಶನಿವಾರ ಸಂಜೆ ನಡೆದ ಘಟನೆ ಇಷ್ಟೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರ ಸ್ನೇಹಿತ್ ಬೌನ್ಸರ್ಗಳ ಪಡಾಲಂ ಮಂಜುಳಾ ಪುರುಷೋತ್ತಮ್ ಎಂಬುವರ ಮನೆಯಲ್ಲಿ ವಾಸವಿದ್ದ ಅನುರಾಧ ಅವರು ಕಸಗುಡಿಸುವಾಗ ಪಕ್ಕಕ್ಕೆ ಸರಿಯಿರಿ ಎಂದಿದ್ದ ತಪ್ಪಾಗಿ ಹೋಗಿದೆ ಈ ವೇಳೆ ಆರೋಪಿ ಸ್ನೇಹಿತ ತನ್ನ ಪಡಾಲಂ ಕಟ್ಟಿಕೊಂಡು ಅನುರಾಧ ಮನೆಗೆ ಎಂಟ್ರಿ ಕೊಟ್ಟು ದಾಂದಲೆ ನಡೆಸಿದ್ದಾರೆಂದು ದೂರು ದಾಖಲು ಮಾಡಲಾಗಿದೆ ಅಲ್ಲದೆ ಈ ಆಸಾಮಿಗಳು ಮಾಡಿರೋದು ಇದೇ ಮೊದಲ ಗನಂದಾರಿ ಕೆಲಸವೇನಲ್ಲ ಇವರು ಏರಿಯಾದಲ್ಲಿ ಗುಂಡಾಗಿರಿ ಮಾಡಿಕೊಂಡು ತಿರುಗಾಡೋದು ಕಾಮನ್ ರಸ್ತೆಯಲ್ಲಿ ಸಾಮಾನ್ಯ ಜನರು ಓಡಾಡೋಕೂ ಬಿಡ್ತಿರಲಿಲ್ಲ ಸದ್ಯ ನಮ್ಮ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಕಸ ಗುಡಿಸುವ ವೇಳೆ ಜಗಳಕ್ಕೆ ಬಂದು ಮಹಿಳೆ ಅಂತನು ನೋಡದೆ ಮೈಮುಟ್ಟಿ ಹಲ್ಲೆ ಮಾಡಿದ್ದಾರೆಂದು ದೂರುದಾರೆ ಅನುರಾಧ ಗಂಭೀರ ಆರೋಪ ಮಾಡಿದ್ದಾರೆ ಆರೋಪಿತರಾದ ಸ್ನೇಹಿತ್ ಪಡಾಲಂ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿರುವ ದೂರಿನಲ್ಲೇನಿದೆ ಗೊತ್ತಾ ಆರೋಪಿಗಳಾದ ಸ್ನೇಹಿತ್ ಸೇರಿದಂತೆ ಒಟ್ಟು 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಐಪಿಸಿ ಸೆಕ್ಷನ್ 354 ಮಹಿಳೆ ಗೌರವಕ್ಕೆ ಧಕ್ಕೆ ಐಪಿಸಿ ಸೆಕ್ಷನ್ 323 ಕೈಯಿಂದ ಹಲ್ಲೆ ನಡೆಸುವುದು ಐಪಿಸಿ ಸೆಕ್ಷನ್ 448 ಅತಿಕ್ರಮಣ ಪ್ರವೇಶ 506 ಜೀವ ಬೆದರಿಕೆ ಸೇರಿ ವಿವಿಧ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಇನ್ನು ತನಿಖೆ ಭಾಗವಾಗಿ ಹಲ್ಲೆಗೊಳಗಾದವರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಲಾಗಿದೆ ಆರೋಪಿಗಳಾದ ಸ್ನೇಹಿತ ಮತ್ತವನ ಸಹಚರರು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿ ಹಲ್ಲೆ ನಡೆಸಿದ್ದಾರೆ ಈವರೆಗೆ ಸಂಬಂಧಪಟ್ಟವರ ಬಂಧನವಾಗಿಲ್ಲ ಪೊಲೀಸರನ್ನು ಕೇಳಿದ್ರೆ ಪೊಲೀಸರು ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ ಅಂತ ಟೈಮ್ ತಗೊಂಡ್ರು ಆದರೆ ಇಲ್ಲಿ ಪ್ರತಿನಿತ್ಯ ಅನುಭವಿಸುತ್ತಿರೋದು ನಾವು ಇವತ್ತು ಪೊಲೀಸರಿಗೆ ಕೊನೆ ದಿನ ಅವಕಾಶ ಕೊಡ್ತೀನಿ ನಾಳೆಯಿಂದ ಬೇರೆ ರೀತಿಯ ಹೋರಾಟ ಮಾಡ್ತೀನಿ ಕಮಿಷನರ್ ಅವರನ್ನ ಭೇಟಿ ಮಾಡಿ ದೂರು ನೀಡ್ತೀನಿ ಎಂದು ತಿಳಿಸಿದ್ದಾರೆ ಅಲ್ಲದೆ ನಿಜಕ್ಕೂ ಆಶ್ಚರ್ಯವಾಗ್ತಿದೆ ಕೆಲ ಸ್ಟಾರ್ಗಳು ರಾಜಕೀಯ ವ್ಯಕ್ತಿಗಳ ಕರೆ ಮಾಡಿದ್ದಾರೆ ತೆರೆಮರೆಯಲ್ಲಿ ರಾಜಿ ಸಂದಾನಿ ಕರೆಗಳು ಬರ್ತಿವೆ ಘಟನೆಯ ಸಿಸಿಟಿವಿ ನೋಡಿ ಅವರೇ ಆಶ್ಚರ್ಯಗೊಂಡರು ಪ್ರಕರಣದ ಕುರಿತು ದೂರು ದಾಖಲು ಮಾಡಿಕೊಂಡಿರುವ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಹಲ್ಲೆಗೊಳಗಾಗಿರುವರ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಎಂಎಲ್ಸಿ ಪಡೆದುಕೊಳ್ಳುವ ಪ್ರಾಥಮಿಕ ತನಿಖೆ ಶುರು ಮಾಡಿದ್ದು ಮುಂದಿನ ದಿನಗಳಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಹಲ್ಲೆಗೊಳಗಾಗಿ ನೊಂದ ಮಹಿಳೆಗೆ ನ್ಯಾಯ ಒದಗಿಸುವ ಮೂಲಕ ಅಪ್ಪನ ಹಣದಲ್ಲಿ ಪುಂಡಾಟಿಕೆ ಮೆರೆಯುತ್ತಿರುವ ಸ್ನೇಹಿತನ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರ ಕಾದೋಡಬೇಕಾಗಿದೆ ಬೆಂಗಳೂರು ನ್ಯೂಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ